बस तंगुदानगळु अस्वच्छते कसकड्डिगळिंद तुंबिकोंडु प्रयाणिकरु तंगुदानदल्लि निल्ललु कूड बेसरिसुवुदु सामान्य। आदरे इल्लोंदु ग्रामीण भागद बस तंगुदान प्रयाणिकर ज्ञानद दाह नीगिसुव ज्ञानदीविगेयंते कंगोळिसुत्तिदे। ಹಾಗಾದ್ರೆ ಅದು ಯಾವ ಬಸ್ ತಂಗುದಾಣ ಎಂದು ಕೇಳ್ತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ। ಕುಮಟಾ ತಾಲೂಕಿನ ಹೆಗ್ಡೆಯ ಹೊಸಕೇರಿ ಗ್ರಾಮದಲ್ಲಿರುವ ಬಸ್ ತಂಗುದಾಣದಲ್ಲಿಯೇ ನಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗವು ಚಿಕ್ಕ ಗ್ರಂಥಾಲಯವನ್ನ ತೆರೆದಿದೆ। ಬಸ್ಗಾಗಿ ಕಾಯುವ ಪ್ರಯಾಣಿಕರು ಬಸ್ ತಂಗುದಾಣದಲ್ಲಿ ಕುಳಿತು ತಮಗಿಷ್ಟವಾದ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನಾರ್ಜನೆ ಮಾಡಿಕೊಳ್ಳುತ್ತಿದ್ದಾರೆ। ಈ ಬಸ್ ತಂಗುದಾಣ ಜ್ಞಾನ ದೇಗುಲದಂತೆ ಭಾಸವಾಗುವಂತಾಗಿದೆ। ಹಾಗಾದ್ರೆ ಇಲ್ಲಿನ ಯುವಕರಿಗೆ ಇಂತ ಒಳ್ಳೆಯ ವಿಚಾರ ಬರಲು ಕಾರಣವೇನು ಎಂದು ಕೇಳಿದರೆ ಅದಕ್ಕೆ ನಟ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಸೇವೆಯೇ ಕಾರಣ। ಯುವಕರ ಐಕಾನ್ ಎಂದೇ ಕರೆಯಲ್ಪಡುವ ನಟ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಜೀವಿತದ ಅವಧಿಯಲ್ಲಿ ನೂರಾರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ। ಅದು ಇಂದು ಅದೆಷ್ಟೋ ಜನರಿಗೆ ಮಾದರಿ ಕೂಡ ಆಗಿದೆ। ಅದೇ ರೀತಿ ಈ ಹೊಸಕೇರಿ ಗ್ರಾಮದ 16 ಯುವಕರು ಸೇರಿಕೊಂಡು ನಾವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು ಅವರ ಹೆಸರಿನಲ್ಲಿ ಏನಾದರೂ ಒಳ್ಳೆಯ ಕೆಲಸ ಕಾರ್ಯ ಮಾಡಬೇಕು ಅಂತ ಆಲೋಚಿಸುತ್ತಾ ಇರುವಾಗ ಅವರಿಗೆ ಮೊದಲು ನೆನಪಿಗೆ ಬಂದಿದ್ದೆ ಊರಲ್ಲಿ ಒಂದು ಗ್ರಂಥಾಲಯ ಮಾಡಬೇಕು। ಅದಕ್ಕಾಗಿ ಸರಿಯಾದ ಸ್ಥಳವನ್ನ ಹುಡುಕಾಟ ನಡೆಸಿದಾಗ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ಯುವಕರ ಕಣ್ಣಿಗೆ ಕಂಡಿದ್ದು ಗ್ರಾಮದಲ್ಲಿ ಇರುವ ಪ್ರಯಾಣಿಕರ ಬಸ್ ತಂಗುದಾಣ। ಅದನ್ನು ಆಯ್ಕೆ ಮಾಡಿಕೊಂಡ ಯುವಕರ ತಂಡ ಗ್ರಾಮದ ಹಿರಿಯರ ಜೊತೆ ಚರ್ಚೆ ನಡೆಸಿ ಎಲ್ಲರ ಒಪ್ಪಿಗೆ ಪಡೆದುಕೊಂಡು ಇದೀಗ ಬಸ್ ತಂಗುದಾಣದಲ್ಲಿ ಜ್ಞಾನದೀಗುಲವೇ ತಲೆಯೆತ್ತಿ ನಿಲ್ಲುವಂತೆ ಮಾಡಿದ್ದಾರೆ। ನಾವು ಏನು ಮಾಡಿದೀವಿ ಅಂದ್ರೆ ನಾವು ಈಗ ಇಲ್ಲೊಂದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಲೈಬ್ರರಿಯನ್ನು ಓಪನ್ ಮಾಡಿದ್ದೀವಿ। ಇದು ಪುನೀತ್ ರಾಜ್ಕುಮಾರ್ ಅವರ ಮೊದಲನೆಯ ಪುಣ್ಯಸ್ಮರಣೆ ನಿಮಿತ್ತ ಇದನ್ನ ಓಪನ್ ಮಾಡಿದ್ದೀವಿ। ಇದನ್ನ ಯಾಕೆ ಓಪನ್ ಮಾಡಿದ್ದೀವಿ ಅಂದ್ರೆ ಇಲ್ಲಿ ಬಿಡುವಿನ ಟೈಮ್ ನಲ್ಲಿ ನಮ್ಮ ಊರಿನ ಹಿರಿಯವರು ಹಾಗಾದ್ರೆ ಹುಡುಗರು ಮತ್ತೆ ಬಸ್ಸಿಗೆ ಹೋಗುವಂತ ಪ್ರಯಾಣಿಕರು ಎಲ್ಲ ನಿಲ್ತಾ ಇದ್ದಾರೆ। ಹಾಗಾಗಿ ನಾವು ಈ ಜಾಗವನ್ನು ಆಯ್ದುಕೊಂಡಿದ್ವಿ। ಈಗ ಇದು ಇಲ್ಲಿ ಎಲ್ಲಾ ರೀತಿಯ ಪುಸ್ತಕ ಇರೋದ್ರಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಈ ಪುಸ್ತಕವನ್ನು ಓದ್ತಾರೆ। ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಮತ್ತೆ ಊರಿನ ಹಿರಿಯವರು ಪ್ರಯಾಣಿಕರು ಎಲ್ಲರೂ ಈ ಪುಸ್ತಕ ಓದೋದ್ರಿಂದ ನಾವು ಒಂದು ಲೈಬ್ರರಿ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಆಗಿದೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ। ಇನ್ನು ಪ್ರತಿನಿತ್ಯ ಈ ಗ್ರಾಮದಿಂದ ಕುಮಟಾ ಪಟ್ಟಣಕ್ಕೆ ಸೇರಿದಂತೆ ಶಾಲಾ ಕಾಲೇಜಿಗೆ ಹೋಗುವ ಪ್ರತಿಯೊಬ್ಬರು ಇಲ್ಲಿಗೆ ಬಂದೇ ಬಸ್ ಹತ್ತಿಕೊಂಡು ಪ್ರಯಾಣಿಸಬೇಕು। ಗ್ರಾಮೀಣ ಭಾಗಕ್ಕೆ ಬರುವ ಬಸ್ಸು ಸಮಯಕ್ಕೆ ಸರಿಯಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ। ಹೀಗೆ ಬೇರೆಡೆ ಪ್ರಯಾಣಕ್ಕೆ ಅಂತ ಬರೋ ಪ್ರಯಾಣಿಕರು ಇಲ್ಲಿಗೆ ಬಂದಾಗ ಮೊಬೈಲ್ ಹಿಡಿದುಕೊಂಡು ಇರೋದನ್ನು ಬಿಟ್ಟು ಗ್ರಂಥಾಲಯದಲ್ಲಿ ಇರೋ ಪುಸ್ತಕಗಳನ್ನ ಓದಿಕೊಂಡೇ ಹೋಗುವಂತಾಗಿದೆ। ಇಲ್ಲಿ ಕೇವಲ ಕತೆ, ಕಾದಂಬರಿ, ಚುಟುಕು ಪುಸ್ತಕಗಳಷ್ಟೇ ಅಲ್ಲದೆ ಜ್ಞಾನಪೀಠ ಪುರಸ್ಕೃತರ ಹಾಗೂ ಸಾಧಕರ ಪುಸ್ತಕದ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಕಾದ ಪುಸ್ತಕಗಳನ್ನು ಕೂಡ ಇರಿಸಲಾಗಿದೆ। ಇನ್ನು ಹಿರಿಯರಿಗೆ ಬೇಕಾದ ಕತೆ, ಚುಟುಕು ಸೇರಿದಂತೆ 16 ಪುಸ್ತಕಗಳನ್ನು ಇಲ್ಲಿ ಇಡಲಾಗಿದೆ। ಪ್ರತಿನಿತ್ಯವೂ ಸಂಜೆ ಸಮಯದಲ್ಲಿ ವಾಯುವಿಹಾರಕ್ಕೆ ಅಂತ ಹೋಗುವ ಹಿರಿಯರು ಸ್ವಲ್ಪ ಸಮಯ ಇಲ್ಲಿ ಕುಳಿತು ತಮಗೆ ಬೇಕಾದ ಪುಸ್ತಕಗಳನ್ನು ಓದಿ ಹೋಗುತ್ತಿದ್ದಾರೆ। ಇದರಿಂದ ಇಲ್ಲಿನ ಹಿರಿಯರ ಜೊತೆ ಕಿರಿಯರು ಕೂಡ ಓದಿನತ್ತ ಗಮನ ಹರಿಸುವಂತಾಗಿದೆ। ಪುನೀತ್ ರಾಜ್ಕುಮಾರ್ ಅಭಿಮಾನ ಬಳಗ ನಮ್ಮೂರಿನಲ್ಲಿ ಅಂದ್ರೆ ಹೊಸಕೇರಿ ಊರಿನಲ್ಲಿ ಈ ಒಂದು ವಾಚನಾಲಯ ಗ್ರಂಥಾಲಯ ಕಟ್ಕೊಂಡು ಎಲ್ಲ ಹುಡುಗರಿಗೂ ಒಳ್ಳೇದಾಗ್ಲಿ, ಜ್ಞಾನಾರ್ಜನೆ ಆಗಲಿ ಅಂತ ಒಂದು ಈ ಪುಸ್ತಕವನ್ನು ತಂದು ಎಲ್ಲ ಜನಕ್ಕೂ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದಾರೆ। ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಇವತ್ತು ಮೊಬೈಲ್ ಕಡೆಗೆ ಹೆಚ್ಚಿನ ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ, ಆ ಮೊಬೈಲ್ ಕಡೆಗೆ ಕಡಿಮೆ ಅವಕಾಶ ಸಿಗಲಿ, ಅದರ ಜೊತೆಗೆ ಈ ಪುಸ್ತಕವನ್ನು ಒಂದು ಜ್ಞಾನಾರ್ಜನೆ ಹೆಚ್ಚು ಬೆಳೆಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಒಂದು 8 ಜನರ ಪುಸ್ತಕಗಳನ್ನು ಸಹ ಕೃತಿಯನ್ನು ಇಲ್ಲಿ ತಂದಿಡ್ತಿದ್ದಾರೆ, ನ್ಯೂಸ್ ಪೇಪರ್ ಅನ್ನು ತಂದಿಡ್ತಾ ಇದ್ದಾರೆ। ಹಾಗೆಯೇ ಜೊತೆಗೆ ಇಲ್ಲಿ ಬಂದು ನಮ್ಮ ವಿದ್ಯಾರ್ಥಿಗಳು ಕಾಲೇಜ್ ಹೋಗಿ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಬಂದು ಪುಸ್ತಕಗಳನ್ನೆಲ್ಲ ಓದ್ಕೊಂಡು ಮುಂದೆ ಬಸ್ ಬರೋವರೆಗೆ ಕಾದ್ಕೊಂಡು ಬಸ್ನಲ್ಲಿ ಹೋಗ್ತಾರೆ। ಹಾಗೆ ವಿದ್ಯಾರ್ಥಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇದ್ದಾರೆ, ಹೊರನಿಂದ ಬಂದವರು ಸಹ ಭಾಳ ಇಲ್ಲಿ ನೋಡ್ಕೊಂಡು ಅಚ್ಚುಮೆಚ್ಚಿನಾಗಿ ಖುಷಿ ಪಡ್ತಾ ಇದ್ದಾರೆ। ಇಲ್ಲೊಂದು ಅದು ಪುನೀತ್ ಬರ್ತಾರೆ, ಇಲ್ಲಿ ಹಿರಿಯವರು ಬಂದು ಒಂದು ಸ್ವಲ್ಪ ಸಮಯವನ್ನು ಅದರಲ್ಲಿ ಉಪಯೋಗ ತಗೊಳ್ತಾ ಇರ ಹಾಗಾಗಿ ನಮ್ಮ ಈ ಹೌದು ಹಿರಿಯವರಿಗೂ ಆಗುವಂಥ ಪುಸ್ತಕಗಳಿದೆ। ಕಾಲೇಜ್ ಹೆಚ್ಚಿನ ಪಕ್ಷ ನಮ್ಮ ಜ್ಞಾನ ಜನರಲ್ ನಾಲೆಜ್ ಪುಸ್ತಕನ ಅವರು ತರ್ತಾ ಇದ್ದಾರೆ, ಯಾಕಂದ್ರೆ ಕಾಲೇಜ್ ಹುಡುಗರು ಇಲ್ಲಿ ಬಂದು ನಿಂತ್ಕೊಳ್ಳೋದು ಜಾಸ್ತಿ, ಹಾಗಾಗಿ ಆ ಪುಸ್ತಕಗಳ ಉಪಯೋಗ ಆಗಲಿ ಅನ್ನುವ ದೃಷ್ಟಿಯಲ್ಲಿ ಆ ಒಂದು ಪುಸ್ತಕಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾರೆ। ಒಟ್ಟಾರೆ ಇಂದಿನ ಮೊಬೈಲ್ ಬಳಕೆಯಿಂದಾಗಿ ಪುಸ್ತಕ ಓದುವವರ ಸಂಖ್ಯೆಯೇ ಇಳಿಮುಖವಾಗುತ್ತಿರುವ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗ ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನಾರ್ಜನೆಗಾಗಿ ಪುಸ್ತಕಗಳನ್ನ ಬಸ್ ತಂಗುದಾಣದಲ್ಲಿ ಪೂರೈಸುವ ಪುಟ್ಟ ಗ್ರಂಥಾಲಯವನ್ನು ತೆರೆಯುವ ಮೂಲಕ ಪುಸ್ತಕ ಓದುವ ಹವ್ಯಾಸವನ್ನ ಯುವಜನತೆ ರೂಢಿಸಿಕೊಳ್ಳಲು ಪ್ರೇರೇಪಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಅಭಿಮಾನಿ ಬಳಗದವರ ಸಾಮಾಜಿಕ ಕಾರ್ಯ ಗ್ರಾಮದಿಂದ ತಾಲೂಕು ಜಿಲ್ಲಾ ವ್ಯಾಪ್ತಿಗೆ ವಿಸ್ತಾರವಾಗಲಿ ಎಂಬುದೇ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ಶೇಟ್, ಕುಮಟಾ.